ವೀಕ್ಷಕರೇ, ಈಗ ನಾವು ನಮ್ಮ ರಿಸಲ್ಟ್ ಶೀಟ್ .ods ನಲ್ಲಿ ಫಾರ್ಮುಲಾ ಹಾಕೋದು ಮತ್ತೆ ಸಾರ್ಟ್ ಮಾಡೋದು ಇವನ್ನೆಲ್ಲ ಕಲ್ತಿದ್ದೀವಿ. ಈಗ ನೆಕ್ಸ್ಟ್ ಇನ್ಸರ್ಟ್ ಮೆನುನಲ್ಲಿ ಇಮೇಜ್ ಇನ್ಸರ್ಟ್ ಮಾಡೋದು, ಮೀಡಿಯಾ ಇನ್ಸರ್ಟ್ ಮಾಡೋದು, ಆ ಶೇಪ್ಸ್ ಇನ್ಸರ್ಟ್ ಮಾಡೋದು, ಫಾಂಟ್ ವರ್ಕ್, ಟೆಕ್ಸ್ಟ್ ಬಾಕ್ಸ್, ಕಮೆಂಟ್, ಹೀಗೆ ಇನ್ಸರ್ಟ್ ಮಾಡುವುದನ್ನು ನೋಡೋಣ. ಅದಕ್ಕೋಸ್ಕರ ನಾವು ಮತ್ತೊಂದು ಶೀಟನ್ನು ಬಳಸೋಣ. ಆ ಮತ್ತೊಂದು ಶೀಟನ್ನು ಹೇಗೆ ನನ್ನ ವರ್ಕ್ ಸ್ಪ್ರೆಡ್ಶೀಟ್ನಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ಇಲ್ಲೊಂದು ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ. ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಶೀಟು, ಶೀಟ್ 2 ಅಂತ ಒಂದು ಶೀಟ್ ಇನ್ಸರ್ಟ್ ಆಯಿತು. ಇದು ಒಂದು ವಿಧಾನ. ಮತ್ತೊಂದು ವಿಧಾನ ನೋಡಿ, ಇದನ್ನು ನಾನು ಈಗ ಅಂಡೂ ಮಾಡ್ತೀನಿ. ಮತ್ತೊಂದು ವಿಧಾನ, ಶೀಟ್ 1 ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಹಲವಾರು ಆಪ್ಷನ್ಗಳು ಕಾಣಿಸುತ್ತೆ. ಅದರಲ್ಲಿ ಇನ್ಸರ್ಟ್ ಶೀಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೊಂದು ಡೈಲಾಗ್ ಬಾಕ್ಸ್ ಬಂತು. ಅಲ್ಲಿ ನಮಗೆ ಹಲವಾರು ಆಪ್ಷನ್ಗಳು ಬರುತ್ತೆ. ಬಿಫೋರ್ ಕರೆಂಟ್ ಶೀಟ್, ಈ ಶೀಟಿನ ಮುಂಚೆ ಇನ್ಸರ್ಟ್ ಮಾಡು. ಆಫ್ಟರ್ ಕರೆಂಟ್ ಶೀಟ್, ಈ ಶೀಟಿನ ನಂತರ ಇನ್ಸರ್ಟ್ ಮಾಡು ಅಂತ ಆಪ್ಷನ್ ಬರುತ್ತೆ. ಆಫ್ಟರ್ ಕರೆಂಟ್ ಶೀಟ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನ್ಯೂ ಶೀಟ್, ಹೊಸ ಶೀಟು, ಎಷ್ಟು ಶೀಟ್ಗಳು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಒನ್ ಶೀಟ್ ಅಟ್ ಎ ಟೈಮ್ ಇನ್ಸರ್ಟ್ ಆಗುತ್ತೆ. ಇಲ್ಲಿ ನಾನು ಬೇಕಾದ್ರೆ ಹಲವಾರು ಶೀಟ್ಗಳನ್ನ ಇನ್ಸರ್ಟ್ ಮಾಡ್ಬೋದು ಒಂದೇ ಸರಿಗೆ. ಮತ್ತೆ ಶೀಟ್ ನೇಮ್ ಅನ್ನು ಕೂಡ ಕೊಡ್ಬೋದು, ಒಂದ್ ಶೀಟ್, ಒಂದ್ ಶೀಟ್ ಆದ್ರೆ. ಈಗ ಓಕೆ ಅಂತ ಕೊಡ್ತೀನಿ. ನೋಡಿ, ಮೂರು ಶೀಟ್ಗಳು, ನಾಲ್ಕು ಶೀಟ್ಗಳು ಇನ್ಸರ್ಟ್ ಆಗಿವೆ. ಹೀಗೆ ನಾವು ಶೀಟ್ ಅನ್ನ, ಹೊಸ ಶೀಟ್ಗಳನ್ನ ಇನ್ಸರ್ಟ್ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು. ನಮ್ಗೆ ಡಿಲೀಟ್ ಶೀಟ್, ಹಾಗೆ ನಮಗೆ ರೈಟ್ ಕ್ಲಿಕ್ ಮಾಡಿದಾಗ ಮತ್ತೊಂದು ಆಪ್ಷನ್ನು ರೀನೇಮ್ ಶೀಟ್ ಅಂತ ಸಿಗುತ್ತೆ. ರೀನೇಮ್ ಶೀಟ್ ಅನ್ನು ಕ್ಲಿಕ್ ಮಾಡಿ. ಈಗ ನಾನು ಈ ಶೀಟ್ಗೆ ಎಕ್ಸರ್ಸೈಸ್ ಇನ್ಸರ್ಟಿಂಗ್ ಆಬ್ಜೆಕ್ಟ್ಸ್ ಅಂತ ರೀನೇಮ್ ಮಾಡ್ತೀನಿ. ನೋಡಿ, ಆ ಹೊಸ ನೇಮ್ ಇಲ್ಲಿ ಬಂತು. ಅದೇ ರೀತಿ ಶೀಟ್ 1 ಕೂಡ ರಿನೇಮ್ ಮಾಡ್ತೀನಿ ಅನಾಲಿಸಿಸ್ ಅಂತ. ಈಗ ನಾವು ನಮ್ಮ ಸ್ಪ್ರೆಡ್ಶೀಟ್ನಲ್ಲಿ ಹಲವಾರು ಶೀಟ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ಬೋದು ಮತ್ತು ರಿನೇಮ್ ಕೂಡ ಮಾಡ್ಬೋದು.